ಕೋಟೆ ಬಾಗಿಲು ಭೂತಪ್ಪ ಅಂತೇಳಿ, ಇದನ್ನ ಇದೇ ಕೋಟೆ ಎಂಟ್ರೆನ್ಸ್ ಇದು. ಅದನ್ನು ರಕ್ಷಣೆಗೆ ಇರತಕ್ಕಂಥ ಒಂದು ದೈವ. ಒಂದು ಆಂಜನೇಯ, ಮತ್ತೊಂದು ವೆಂಕಟರಮಣ, ಮತ್ತೊಂದು ದುರ್ಗೆ, ಮೂರು ಟೆಂಪಲ್ ಇದೆ. ಕೆಳದಿ ಅರಸರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಪೆಕಟ್ಟೆ ಕೆರೆ ಅಂತ ಕರೀತಾರೆ. ಅಂಥ ಪ್ರಾಚೀನ ಕೆರೆ, ಯಾವಾಗಲೂ ನೀರಿರುತ್ತೆ, ನೀರಿಗೇನು ಸಮಸ್ಯೆ ಆಗೋದಿಲ್ಲ. ನಿಮ್ಗೆ ಎಂಥ ಬೇಸಿಗೆ ಇದ್ದರೂ ನೀರಿಗೆ ಕಡಿಮೆ ಆಗೋದಿಲ್ಲ. ಕೋಟೆದು ದಿಬ್ಬ ಇಲ್ಲಿ ಕಾಣತ್ ನೋಡ್ರಿ, ಹಿಂಗೆ ಈ ಕಡೆ ಸೈಡ್ ಹೇಗೆ ಇದಲ್ಲ, ಇದು ಈಗ ಸುತ್ತಲೂ ಇದೆ ಊರಿಗೆ, ಇಡೀ ಕೆಳದಿ ಊರಿಗೆ ಇದೆ. ಒಂದು ಸೀಲಿಂಗ್ ಇದೆ. ಅಂದಾಜು ಒಂದು 600 ವರ್ಷದ ಮೇಲೆ ಆಗಿದೆಯಾ? ಆಗಿದೆ ಖಂಡಿತ. ಇದು ಸಂತಾನ ಗೋಪಾಲಕೃಷ್ಣ ಟೆಂಪಲ್, ಹೊಸದಾಗಿ ಜೀರ್ಣೋದ್ಧಾರ ಆಗಿದೆ. ಮೊದಲು ಅಲ್ಲಿತ್ತದು, ಈ ಏನು ಫೌಂಡೇಶನ್ ಕಾಣ್ತಾ ಇದಲ್ಲ ಇಲ್ಲಿತ್ತು. ಇದು ಕೆಳದಿ ಅರಸರಿಗಿಂತ ಹಿಂದಿನ ಇದು, ವಿಜಯನಗರ ಕಾಲಕ್ಕೆ ಸೇರಿಸ್ತಕ್ಕಂಥದ್ದು ಒಂದು ಟೆಂಪಲ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತೊಟ್ಟಿಲ ಬಾವಿ ತುಂಬ ಚೆನ್ನಾಗಿದೆ, ಪ್ರಾಚೀನದ್ದು ನೋಡ್ತಕ್ಕಂಥದ್ದು. ಇಲ್ಲಿ ಮೊದಲು ಆ ಟೆಂಪಲ್ ಇತ್ತು, ರಸ್ತೆ ಅಗಲ ಆಗತ್ತೆ ಅಂದ್ಬಿಟ್ಟು ಅದನ್ನು ಹಿಂದಕ್ಕೆ ಮಾಡಿದ್ದಾರೆ. ಇದು ಈ ಪುಷ್ಕರಣಿ ಹೆಂಗೆ ಹಿಂದಕ್ಕೆ ಹಾಕ್ತಾರೆ ನಂಗೆ ಗೊತ್ತಿಲ್ಲ. ಇದು ಆಗಲ್ಲ ಸರ್, ಪುಷ್ಕರಣಿ ಹೆಂಗೆ ಹಿಂದಕ್ಕೆ ಹಾಕ್ತಾರೆ? ಎಷ್ಟು ಚಂದ ಇದೆ, ತೊಟ್ಟಿಲ ಬಾವಿಯಲ್ಲಿ ಇಳಿಬೋದು ಅಲ್ಲಿಂದ. ಇದಕ್ಕೂ ಅಷ್ಟೇ, ಅದರ ಇತಿಹಾಸದ ಮೇಲೆ ಹೇಳಿದ ಮೇಲೆ ಅವರು ಈ ಥರ ಕಟಕಟೆ ಎಲ್ಲ ಮಾಡಿ ಒಂದು ಪ್ರೊಟೆಕ್ಷನ್ಗೆ ಪ್ರಯತ್ನ ಮಾಡಿದ್ದಾರೆ. ನಾವು ಅಲ್ಲಿ ಕೆಳಗಿಳಿ ಕೆಳಗೆ ತನಕ ಹೋಗಿ ಬರ್ಬೋದು, ಬೇಕಾದ್ರೆ ನೀರಿರುತ್ತೆ. ಓಕೆ, ಇವಾಗ ಬೇಸಿಗೆ ಆಗಿರೋದ್ರಿಂದ ವಿಜಯನಗರದ ಕಾಲಘಟ್ಟದ್ದು ಕೋಟೆಯ ಪ್ರವೇಶ ಅದ. ಇದು ಈಗ ರಸ್ತೆಯಲ್ಲಿ ಆಗಿರೋದ್ರಿಂದ ಅಗಳ ನಿಮಗೆ ಕಾಣಲ್ಲ, ಹಂಗೆ ಹೋದ್ರೆ ನಿಮಗೆ ಕಾಣುತ್ತೆ ಅಗಳ ಸುತ್ತಲೂ ಇದೆ. ಮಣ್ಣಿನ ಕೋಟೆ ಇತ್ತು, ಅದರ ಪ್ರವೇಶದಲ್ಲಿ ಇರ್ತಕ್ಕಂಥದ್ದು ಕೋಟೆ ಬಾಗಿಲು ಭೂತಪ್ಪ ಅಂತ, ಕೋಟೆ ರಕ್ಷಣೆಗೆ. ಕೋಟೆದು ದಿಬ್ಬ ಇಲ್ಲಿ ಕಾಣತ್ ನೋಡ್ರಿ, ಹಿಂಗೆ ಈ ಕಡೆ ಸೈಡ್ ಹೇಗೆ ಇದಲ್ಲ. ಇದು ಈಗ ಸುತ್ತಲೂ ಇದೆ ಊರಿಗೆ, ಇಡೀ ಕೆಳದಿ ಊರಿಗೆ ಇದೆ ಕೋಟೆ ದಿಬ್ಬ. ಇದು ಹಾಂ ಕೋಟೆ ದಿಬ್ಬ, ಇದು ಮಣ್ಣಿನ ಕೋಟೆ ಅಂತ. ಇದು ಕೋಟೆಗಳಲ್ಲಿ ಅನೇಕ ಕೋಟೆ ಇದೆ, ಮಣ್ಣಿನ ಕೋಟೆ, ನೀರಿನ ಕೋಟೆ, ಜಲಕೋಟೆ, ಗಿರಿದುರ್ಗ, ವನದುರ್ಗ, ಬೇರೆ ಬೇರೆ ಥರದ ಕೋಟೆಗಳನ್ನು ನಾವು ನೋಡ್ತೀವಿ. ಇದು ಇಲ್ಲಿ ಪ್ರಾರಂಭದಲ್ಲಿ ಒಂದು 15 ವರ್ಷ ಅವರಿದ್ದರು, ಆವಾಗ ಮಣ್ಣಿನ ಕೋಟೆಯನ್ನು ಮಾಡಿದರು ಅವರು, ಮಣ್ಣಿನ ದಿಬ್ಬ ಇದು. ಈಗ ಇಲ್ಲಿ ಕಡೆದೆಲ್ಲ ಆಗದ್ಬಿಟ್ಟು ತೋಟಕ್ಕೆಲ್ಲ ಹಾಕ್ಬಿಟ್ಟಿದ್ದಾರೆ ಮಣ್ಣು, ನಮಗೆ ಗೊತ್ತಾಗಲ್ಲ. ಹಾಗೆ ಇದು ಕೋಟೆ ಬಾಗಿಲು ಭೂತಪ್ಪ ಅಂತೇಳಿ, ಇದನ್ನ ಇದೇ ಕೋಟೆ ಎಂಟ್ರೆನ್ಸ್ ಇದು. ಅದನ್ನು ರಕ್ಷಣೆಗೆ ಇರತಕ್ಕಂಥ ಒಂದು ದೈವ ಭೂತಪ್ಪ. ಹಾಂ, ಇದನ್ನ ಜೀರ್ಣೋದ್ಧಾರ ಮಾಡ್ಯಾರೆ, ಮೊದಲು ಹಿಂಗಿರಲಿಲ್ಲ ಇದು. ಇದನ್ನ ಹಳೆಯದೆಲ್ಲ ತೆಗೆದು ಈಗ ರೀಸೆಂಟಾಗಿ ಈ ಥರ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಅದು ಬಿದ್ದೋಗಂಗಾಗಿತ್ತು, ಅದು ಸರಿ ಮಾಡಿ ಒಂದು ರೂಪ ಕೊಟ್ಟಿದ್ದಾರೆ ಚೆನ್ನಾಗಿ. ಈಗ ಇದು ಹಿಂದಕ್ಕೆ ಹೋಗ್ಬೇಕಾಗತ್ತೀಗ, ಯಾಕೆಂದರೆ ರಸ್ತೆ ಅಗಲ ಆಗ್ತಾ ಇದೆ. ಅಲ್ಲಿ ಹಿಂದ್ಗಡೆ ಟೆಂಪಲ್ ಕಟ್ತಾ ಇದ್ದಾರೆ, ಮಾರಿಗುಡಿ ಅಲ್ಲಿ ರಸ್ತೆ ಮಧ್ಯ ಅವರು ಮಾರಿಗುಡಿ ತಂದು ಇಲ್ಲಿ ಕಟ್ತಿದ್ದಾರೆ. ಬಹುಶಃ ಇದನ್ನು ಸ್ವಲ್ಪ ಹಿಂದಕ್ಕೆ ಹಾಕ್ತಾರೋ, ಅಥವಾ ಪುಷ್ಕರಣಿ ಹಾಕಲ್ಲ ಅಂದರೆ ಇದು ಹಿಂದಕ್ಕೆ ಹೋಗಲ್ಲ. ಓಕೆ, ಇಲ್ಲ ಅಂದರೆ ಎರಡೂ ಹಿಂದಕ್ಕೆ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಬನ್ನಿ ಸರ್, ನೋಡೋಣ. ಅಲ್ಲ, ಅದು ನಿಮಗೆ ಮಣ್ಣಿನ ಕೋಟೆ ಇದೆ, ಕುರು ಅದೇ ಸುತ್ತಲೂ ಇದೆ. ಅದು ಹಿಂಗೆ ನಿಮ್ಗೆ ಕೆಳದಿಂದ ಆ ಕಡೆಗೆ ತೋರಿಸ್ತೀನಿ ಆಮೇಲೆ ಈ ಅಗಳ. ಇದೇ ಕಂಟಿನ್ಯೂ ಹಂಗೆ ಬಂದಿರುವಂಥದ್ದು. ಅಲ್ಲ, ಅದು ಈ ಪುತ್ತಳಿ ಇತ್ತೀಚೆಂದು, ಆ ಕೆರೆ ಹಳೇದು, ಕೆರೆ ಒಳಗೆ ಹೋಗೋಣ ನಾವು. ಅಲ್ಲಿ ಸೈಡಿಗೆ ಒಂದು ರೋಡ್ ಇದೆ, ಅಲ್ಲಿ ಕೆಳಗೆ ಹೋದ್ರೆ ಕೆರೆ ನೋಡ್ಬೋದು, ಸಂಪೆಕಟ್ಟೆ ಕೆರೆ ಅಂತ. ಕೆಳದಿ ಚೆನ್ನಮ್ಮನ ಸ್ಟ್ಯಾಚು ಅದು. ಹಾಂ, ಅದು ಮೊನ್ನೆ ಚೆನ್ನಮ್ಮಾಜಿ ಉತ್ಸವದಲ್ಲಿ ಇದು ಮಾಡಿದ್ವಿ. ಕೆಳಗೆ ಹೋಗೋಣ. ಹೊಸ ರೂಪ, ನೂತನ ಕಟ್ಟಡಗಳಾಗ್ಬಿಟ್ಟಿದೆಯಾ? ಇಲ್ಲ 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 ಇಲ್ಲ, ಸುಣ್ಣ ಹೊಡೆದ್ಬಿಟ್ಟ್ಯಾರ, ಹಳೇದೇ ಇದೆ, ನೂತನ ಏನಿಲ್ಲ ಅಲ್ಲಿ. ನೋಡ್ರಿ, ಇದು ಕೆರೆ, ಸಂಪೆ ಕಟ್ಟೆ ಕೆರೆ. ಇದು ಕೆಳದಿ ಅರಸರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಪೆ ಕಟ್ಟೆ ಕೆರೆ ಅಂತ ಕರೀತಾರೆ. ರಥೋತ್ಸವ ಸಂದರ್ಭದಲ್ಲಿ ಮೊದಲು ಇಲ್ಲಿ ತೆಪ್ಪೋತ್ಸವ ನಡೀತಾ ಇತ್ತು, ಈಗ ಬಿಟ್ಟೋಗಿದೆ. ಅಂಥ ಪ್ರಾಚೀನ ಕೆರೆ, ಯಾವಾಗಲೂ ನೀರಿರುತ್ತೆ, ನೀರಿಗೇನು ಸಮಸ್ಯೆ ಆಗೋದಿಲ್ಲ. ನಿಮ್ಗೆ ಎಂಥ ಬೇಸಿಗೆ ಇದ್ದರೂ ನೀರಿಗೆ ಕಡಿಮೆ ಆಗೋದಿಲ್ಲ. ಇಷ್ಟು ನೀರು ಇದ್ದೇ ಇರುತ್ತೆ ನೋಡ್ರಿ, ಈ ಬೇಸ್ ನೀವು ಈಗ ನೋಡ್ತಾ ಇದ್ದೀರ ಬೇಸಿಗೆ ಹೇಗಿದೆ ಅಂತೇಳಿ. ಅಂತಲ್ಲೂ ಇಷ್ಟು ನೀರು ಇದ್ದೇ ಇರುತ್ತೆ. ಇವೆಲ್ಲ ಕೆರೆಯಲ್ಲಿ ಎಡ್ಜಲ್ಲೆಲ್ಲ ನೋಡ್ತೀವಿ ಲಕ್ಕಲ್ಲು, ಅದು ಆವಾಗಿನ ಕಾಲ. ಅದು ಆಗಿನ ಕಾಲದಲ್ಲಿ ಲ್ಯಾಟ್ರೈಟ್ ಅಂತ ಕರಿತೀವಿ ಅದು. ಈ ಏರಿಯಾದಲ್ಲಿ ಫುಲ್ ಅದರದ್ದೇ ಮನೆಗಳು ಅದರಲ್ಲೇ ಕಟ್ಟೋದು ಕಂಪ್ಲೀಟ್.
ಕಂಪ್ಲೀಟ್ ಮನೆಗಳನ್ನು ಲ್ಯಾಟ್ರೈಟ್ ಅಲ್ಲೇ ಕಟ್ಟೋದು. ಇಲ್ಲಿ ತುಂಬಾ ಸ್ಟ್ರೆಂತ್ ಇರುತ್ತೆ ಸರ್. ಅದು ಸ್ಟ್ರೆಂತ್ ಇರುತ್ತೆ, ಒಳ್ಳೆ ಕಲ್ಲು, ಅದು ಭೂಮಿಯಿಂದ ಹೊರ ತೆಗೆದ ತಕ್ಷಣ ಗಟ್ಟಿ ಆಗ್ಬಿಡುತ್ತೆ. ಭೂಮಿ ಒಳಗಿರುವಷ್ಟು ಮೆತ್ತಿಗಿರುತ್ತೆ, ಲ್ಯಾಟ್ರೈಟ್ ಅಂತ ಕರಿತೀವಿ. ಹೊರ ತೆಗೆದ ತಕ್ಷಣ ತುಂಬಾ ಗಟ್ಟಿ ಆಯ್ತು. ನಿಮ್ಗೆ ಸೌತ್ ಕೆನರಾದಲ್ಲಿ ಟೆಂಪಲ್ಸ್ನ ಕಟ್ಟಿದ್ದಾರೆ ಅದರೊಳಗೆ, ಅದರೊಳಗೆ ಕಟಿಂಗ್ಸ್ ಮಾಡಿ ಡ್ರಾಯಿಂಗ್ಸ್ ಕರ್ವಿಂಗ್ಸ್ ಎಲ್ಲ ಮಾಡಿರೋದು ನೀವು ನೋಡ್ಬೋದು ಸೌತ್ ಕೆನರಾದಲ್ಲಿ. ಇಲ್ಲಿ ಮನೆಗಳಿಗೆ ಪೂರ್ತಿ ಇದನ್ನೇ ಬಳಸಿದ್ದಾರೆ, ಕೆಲವು ಟೆಂಪಲ್ಗೂ ಬಳಸಿದ್ದಾರೆ. ಕದಂಬರ ಕಾಲದಿಂದ ಇದರ ಬಳಕೆ ನಾವು ನೋಡ್ಬೋದು ಈ ಲ್ಯಾಟ್ರೈಟಿಂದು. ಸಣ್ಣ ಗುಡಿಗಳಲ್ಲಲ್ಲೇ ನಿಮಗೆ ಸಿಗತ್ತೆ, ಶಿವ ಟೆಂಪಲ್ಸ್ ಆ ಥರದ ಎಲ್ಲ ಟೆಂಪಲ್ಸ್ಗೂ ಇದನ್ನು ಬಳಸಿದ್ದಾರೆ, ಅದನ್ನು ನಾವು ನೋಡ್ಲಿಕ್ಕೆ ಸಿಗತ್ತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಇದು ಕೆಳದಿಲ್ಲಿ ಇವಾಗ್ಲೂ ಬಳಕೆ ಮಾಡ್ತಾರ ಜನಗಳು ಈ ನೀರನ್ನ? ಈ ನೀರು ತೋಟ ಕೆಳಗಡೆ ತೋಟಕ್ಕೆಲ್ಲ ಹೋಗುತ್ತೆ. ಅವಾಗ ಕುಡಿಲಿಕ್ಕೆಲ್ಲ ಬಳಸ್ತಾ ಇದ್ರ? ಕೃಷಿಗೆ ಹೋಗುತ್ತೆ ಇದು. ಅವಾಗ ಕೆಳದಿ ಅರಸರ ಕಾಲದಲ್ಲಿ, ಕೆಳದಿ ಅರಸರ ಕಾಲದಲ್ಲಿ ಬಳಸ್ತಾ ಇದ್ರು. ಈಗ ಅಲ್ಲಿ ಇನ್ನೊಂದು ದೊಡ್ಡ ಕೆರೆ ಇದೆ ಆ ಕಡೆ ನಮ್ದು, ಆ ಕೆರೆ ನೀರು ಹೆಚ್ಚಾಗಿ ಪಂಪ್ ಮಾಡ್ತಾರೆ. ಅಂದ್ರೆ ಎಷ್ಟು ಕೆರೆಗಳಿದೆ ಕೆಳದಿಲ್ಲಿ? ಇಲ್ಲಿ ಒಟ್ಟು ಎರಡು ಕೆರೆ ಇದೆ, ಎರಡು ಅಲ್ಲಿ ಹಿಂದುಗಡೆ, ಒಳಗಡೆ ಒಂದು ಮೂರು. ನಿಮಗೆ ಸಾಗರ ತಾಲೂಕಲ್ಲಿ ಮ್ಯಾಕ್ಸಿಮಮ್ ಕೆರೆಗಳಿದಾವೆ. ಅಷ್ಟೊಂದು ಕೆರೆಗಳು? ಪ್ರತಿ ಹಳ್ಳಿಗೂ ಕೆರೆ ಇದೆ. ಹಿಂಗೆ ಕೆರೆ ದಂಡೆ, ಆ ಕಡೆಗೆ ಅಡಿಕೆ ತೋಟ, ಅಪೋಸಿಟ್ ಸೈಡ್ ಮನೆಗಳು. ಏಕೆಂದ್ರೆ ಅವಾಗ ಕೃಷಿ ಆಧಾರಿತ ಬದುಕು. ಅಲ್ಲಿ ನಾವು ಕೆಳದಿ ರಾಜಗುರು ಮಠಕ್ಕೆ ಹೋಗ್ತೀವಿ ಬಂದ ಗದ್ದೆಗೆ, ಅಲ್ಲಿ ತೋರಿಸ್ತೀನಿ ನಿಮ್ಗೆ ಗೊತ್ತಾಗುತ್ತೆ. ಒಂದು ರೀತಿಯಾಗಿ ನಮ್ಮ ವೀಕ್ಷಕರಿಗೆ ಕೆಳದಿ ಟೂರು ಮಾಡ್ತಾ ಇದ್ದೀವಿ. ಖಂಡಿತ ಖಂಡಿತ ಖಂಡಿತ. ಕೆಳದಿಲ್ಲಿ ಯಾವ ಭಾಗದಲ್ಲಿ ಏನೇನಿದೆ, ಕೆಳದಿ ನಾಯಕರ ಕುರುಹುಗಳು ಏನೇನಿದೆ ಅಂತ ತೋರಿಸ್ತೀನಿ. ಸಾಮಾನ್ಯ ಬಂದವರು ಏನು ಮಾಡ್ತಾರೆ, ಟೆಂಪಲ್ ನೋಡ್ಕೊಂಡು ಹೊರಟೋಗ್ಬಿಡ್ತಾರೆ. ಹೌದು, ಅವರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರೋದಿಲ್ಲ. ಈ ಥರ ಮಾಹಿತಿಯನ್ನು ನಾವು ಒದಗಿಸಿದಾಗ ಅವರಿಗೆ ನೋಡಬೇಕು ಅನ್ನೋ ಆಸಕ್ತಿಯಾಗಿ, ಆಸಕ್ತರು ಇದ್ದಾರೆ ಬೇಕಾದಷ್ಟು ಜನ ನಮ್ಮಲ್ಲಿ, ನಮ್ಮ ಸಂಸ್ಕೃತಿ ಇತಿಹಾಸ ಉಳಿಸಬೇಕು ಅಂತೇಳಿ. ಅಂಥವ್ರು ಬಂದು ನೋಡ್ಕೊಂಡು ಖಂಡಿತ ನೋಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಬರಲಿಕ್ಕೆ ಆಗ್ನಿಲ್ವಾ, ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ವಿಡಿಯೋ ನೀವು ನೋಡ್ಬೋದು. ಖಂಡಿತ ನೋಡ್ಬೋದು, ಬನ್ನಿ ಸರ್, ಓಡೋಣ. ಸರ್, ಟೆಂಪಲ್ ಇದು? ಹೌದು, ಮೂರು ಟೆಂಪಲ್ ಇದೆ ಇಲ್ಲಿ. ಒಂದು ಆಂಜನೇಯ, ಮತ್ತೊಂದು ವೆಂಕಟರಮಣ, ಮತ್ತೊಂದು ದುರ್ಗೆ. ಮೂರು ಟೆಂಪಲ್ ಇದೆ ಇಲ್ಲಿ. ಯಾರ ಕಾಲಘಟ್ಟದಲ್ಲಿ ಆಗಿದ್ದು ಇದು? ನನ್ನ ಅಂದಾಜ ಪ್ರಕಾರ ವಿಜಯನಗರ ಕಾಲ. ಅಂದ್ರೆ ಕೆಳದಿ ಅರಸರು ಬರೋದಕ್ಕಿಂತ ಮುಂಚೆ, ಮುಂಚಿನ ಕಾಲ. ತುಂಬಾ ಚಿಕ್ಕ ಗುಡಿ ತರ ಮಾಡಿದ್ದಾರೆ. ಅಷ್ಟೇ, ಸಣ್ಣ ಸಣ್ಣ ಗುಡಿಗಳ ಟೈಪ್ ಇದೆ ಅಷ್ಟೇ, ಮೂರು ಸಪರೇಟ್ ಇದೆ. ಇದಕ್ಕೆ ಮಾತ್ರ ಹೊರಗಡೆ ಅವರೊಂದು ಇದನ್ನ ಕಟ್ಟಿದ್ದಾರೆ, ಈ ವೆಂಕಟರಮಣ ಟೆಂಪಲ್ಗೆ ಹೊರಗಡೆ ಒಂದು ಬೇರೆ ಪೌಳಿಯನ್ನು ಕಟ್ಕೊಂಡಿದ್ದಾರೆ. ಒಳಗಡೆ ಅದೇ ಥರ ಸಣ್ಣ ಗರ್ಭಗೃಹ ಇದೆ. ಓಕೆ, ಓಪನ್ ಮಾಡ್ಬೋದು ಅನಿಸುತ್ತೆ. ನೋಡ್ತೀನಿ, ಇರು, ಓಪನ್ ಇದೆ ಅದು. ಇದು ಅದರ ಧ್ವಜಸ್ತಂಭ ಟೈಪ್ ದೀಪಸ್ತಂಭ ಥರ ಮಾಡಿದ್ದಾರೆ. ಕರೆಂಟ್ ಇಲ್ಲ. ನೋಡ್ರಿ, ಇದು ಇದಕ್ಕೆ ಬೇಟೆ ರಾಯ ಅಂತಲೂ ಕರೀತಾರೆ, ವೆಂಕಟರಮಣ ಅಂತಲೂ ಕರೀತಾರೆ. ಬೇಟೆ ರಾಯ ಅಂತ ಯಾಕೆಂದರೆ ಅವ್ನ ಕೈಯಲ್ಲಿ ಬಿಲ್ಲು ಬಾಣ ಎಲ್ಲ ಇಟ್ಕೊಂಡು ಬೇಟೆಗೆ ಹೊರಟಿರೋ ರೀತಿಯಲ್ಲಿ ಆ ಮೂರ್ತಿನ ಕೆತ್ತಿದ್ದಾರೆ. ಸಣ್ಣ ಪ್ರಮಾಣದ ಇದು ಕಮಲದ ಕೆತ್ತನೆ, ತುಂಬ ಚೆನ್ನಾಗಿರುತ್ತೆ. ನಮಗೆ ನೋಡೋಕ್ಕೆ ಸಣ್ಣದು ಅನಿಸ್ಬೋದು, ಒಳಗಡೆ ಕರ್ವಿಂಗ್ಸ್ ತುಂಬ ಚೆನ್ನಾಗಿದೆ, ಒಳ್ಳೆ ಕೆತ್ತನೆ ಎಲ್ಲ. ಮೇ ಬಿ ಇದು ಅಷ್ಟೇ ಚಿಕ್ಕದಿರ್ಬೋದಿತ್ತೇನೋ, ಇದ್ರ ಹೊರಗಡೆ ಒಂದು ರೀತಿಯಾಗಿ ಹೊಸ ರೀತಿಯಾಗಿ ಮಾಡಿ ಅದ್ರದ್ದು ಆಕಾರನೇ ವಿಕಾರ ಮಾಡಾಕಿದ್ದಾರೆ. ಇದರಲ್ಲಿ ಗೊತ್ತಾಗತ್ತೆ ನಿಮಗೆ ಹಳೆ, ಇದು ನೋಡಿದ ತಕ್ಷಣನೇ ಗೊತ್ತಾಗಲ್ಲ. ಸಣ್ಣ ಡೋಬಾಗ್ಲಿ ಸರ್, ಅದು ಅವ್ರು ಈಗ ಮಾಡ್ಕೊಂಡಿರ ಪಾಪ. ಇದಕ್ಕೆ ಇದು ಯಾವ ದೇವರು ಸರ್? ಇದು ಒಂದು ವಿಷ್ಣು ವಿಗ್ರಹ ಇದಲ್ಲ, ಪದ್ಮ ಇದೆ, ಇದು ಅಷ್ಟೇ ವಿಷ್ಣು ವಿಗ್ರಹನೇ.
ಚೆನ್ನಾಗಿದೆ ನೋಡ್ರಿ ಅದು. ಇದು ಆಂಜನೇಯ, ಅದು ದುರ್ಗೆ, ಅದು ಕೈಯಲ್ಲಿ ಪದ್ಮ ಹಿಡಿದಳದ. ಇದು ಆಂಜನೇಯ. ಹಳೆ ಕಾಲದ ಮೂರ್ತಿಗಳ ವೈಭವನೇ ಬೇರೆ. ಚೆನ್ನಾಗಿದೆ ನೋಡ್ರಿ ಮೂರ್ತಿ, ಅದು ನಮಗೆ ಸಿಂಪಲಾಗಿ ಸಕ್ಕದಾಗಿದೆ. ಒಂದು ಸೀಲಿಂಗ್ ಇದೆ. ಅಂದಾಜು ಒಂದು 600 ವರ್ಷದ ಮೇಲೆ ಆಗಿದೆಯಾ? ಆಗಿದೆ ಖಂಡಿತ.